ಒನ್ ಮಂತ್ ಆದಮೇಲೆ ಬಿ ಬಾಡಿ ವೈಸ್ ಹೇರ್ ಹೆಲ್ತ್ ಗಮ್ಮಿಸ್ ಈ ಪ್ರಾಡಕ್ಟ್ನ ಒಂದು ರಿವ್ಯೂನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದರಂತೆ ಈಗ ಇದರ ರಿವ್ಯೂನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬಾಡಿ ವಾಯ್ಸ್ ಹೇರ್ ಹೆಲ್ತ್ ಗಮ್ಮೀಸ್ ಇದನ್ನು ನಾನು ಒನ್ ಮಂತ್ ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ. ಇದರ ಒಂದು ಎಫೆಕ್ಟಿವ್ ರಿಸಲ್ಟ್ಸ್ಗೆ ನಾವು ಇದನ್ನು 3 ಮಂತ್ಸ್ವರೆಗೂ ಯೂಸ್ ಮಾಡಬೇಕಾಗತ್ತೆ. ಬಟ್ ನಾನು ಇಲ್ಲಿ 1 ಮಂತ್ ಪ್ಯಾಕೇಜ್ ಮಾತ್ರ ತರಿಸ್ಕೊಂಡಿದ್ದೆ, ಯಾಕಂದರೆ ಬಯೋಟಿನ್ ಕಂಟೆಂಟ್ ಜಾಸ್ತಿ ಆದರೆ ನಮ್ಮ ಬಾಡಿಯಲ್ಲಿ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಹಾಗೆ ಇದು ನಾನು ಯಾವುದೇ ಒಂದು ಸಜೆಷನಿಂದ ತೊಗೊಂಡಿರೋದಲ್ಲ, ಓನ್ ಡಿಸಿಷನ್ ಮಾಡಿ ತೊಗೊಂಡಿರೋದು. ಅದಕ್ಕೋಸ್ಕರ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಓನ್ಲಿ 1 ಮಂತ್ ನಾನು ಇದನ್ನು ಕನ್ಸ್ಯೂಮ್ ಮಾಡಬೇಕು ಅಂತ 1 ಮಂತ್ ಮಾತ್ರ ಕನ್ಸ್ಯೂಮ್ ಮಾಡಿದ್ದು. ಇದರ ರಿವ್ಯೂ ಏನು ಅಂದರೆ, ನನಗೆ ಹೇರ್ ಗ್ರೋತ್ ಆಗಿಲ್ಲ, ಹೇರ್ ಗ್ರೋತ್ ಅಷ್ಟು ರ್ಯಾಪಿಡಾಗಿ ಆಗುತ್ತೆ 1 ಮಂತಲ್ಲಿ ಅಂತ ಅಷ್ಟು ಆಗಿಲ್ಲ, ಬಟ್ ನನ್ನ ಹೇರ್ ಫಾಲ್ ಕಮ್ಮಿ ಆಗಿದೆ. ಸ್ಕ್ರೀನ್ ಮೇಲೆ ನಾನೀಗ ಒಂದು ಫೋಟೋನ ಶೇರ್ ಮಾಡ್ತಾ ಇದ್ದೀನಿ. ಈ ಫೋಟೋ ಯಾವಾಗಿಂದು ಅಂದರೆ, ಈ ಬಿ ಬಾಡಿ ವೈಸ್ ಹೇರ್ ಗಮ್ಮೀಸ್ ಪ್ರಾಡಕ್ಟ್ನ ಒಂದು ಇಂಟ್ರೊಡಕ್ಷನ್ ವಿಡಿಯೋ ನಾನು ಮಾಡಿದ್ದೀನಿ. ಆವಾಗ ನನ್ನ ಹೇರ್ ಕಂಡೀಷನ್ ಹೇಗಿತ್ತು ಅನ್ನೋ ಈ ಫೋಟೋ ಆ ವಿಡಿಯೋದಲ್ಲಿ ಇದೆ. ಇವಾಗ ನೆಕ್ಸ್ಟ್ ಇನ್ನೊಂದು ಫೋಟೋ, ಈಗ ನನ್ನ ಪ್ರೆಸೆಂಟ್ ನನ್ನ ಹೇರ್ಸ್ ಹೇಗಿದೆ ಅಂತ. ನನ್ನ ಹೇರ್ ಸ್ವಲ್ಪ ಕರ್ಲಿ, ಹೇರ್ ವಾಶ್ ಮಾಡಿದಾಗ ಸ್ವಲ್ಪ ಸುತ್ತಕೊಳ್ಳುತ್ತೆ, ಸೊ ಹೇರ್ಲನ್ನ ನಿಮಗೆ ಅಷ್ಟು ಗೊತ್ತಾಗ್ತಿರಲ್ಲ. ಬಟ್ ನೀವು ಅಬ್ಸರ್ವ್ ಮಾಡ್ಬೋದು, ನನ್ನ ಹೇರ್ ಅಷ್ಟು ರ್ಯಾಪಿಡ್ ಗ್ರೋತ್ ಆಗಿಲ್ಲ, ಬಟ್ ಏನಂದರೆ ನನ್ನ ಹೇರ್ ಫಾಲ್ ಕಮ್ಮಿ ಆಗಿದೆ. ಸೊ 1 ಮಂತ್ ನಾನು ಯೂಸ್ ಮಾಡಿರೋದ್ರಿಂದ ನನ್ನ ಹೇರ್ ಫಾಲ್ ಕಮ್ಮಿ ಆಗಿದೆ. ಇದರ ಎಫೆಕ್ಟಿವ್ ರಿಸಲ್ಟ್ಸ್ ಇನ್ನೂ ಬೇಕು ಅಂದರೆ ನಾನು ಇದನ್ನು ನೆಕ್ಸ್ಟ್ 2 ಮಂತ್ಸ್ ಯೂಸ್ ಮಾಡಬೇಕು. ಸೊ ಅದಕ್ಕೋಸ್ಕರ 1 ಮಂತ್ ಏನು ತೊಗೊಂಡಿದ್ದೆ, 1 ಮಂತ್ ಒಂದು ಪ್ಯಾಕ್, ಇವಾಗ ನಾನು ಎಕ್ಸ್ಟ್ರಾ 2 ಮಂತ್ಸ್ ಪ್ಯಾಕ್ನ ನಾನು ಆರ್ಡರ್ ಮಾಡಿ ತೊಗೊಂಡಿದ್ದೀನಿ. ಇದರಲ್ಲಿ 60 ಗಮ್ಮೀಸ್ ಇರುತ್ತೆ ಅಂತ ಹೇಳಿದರೆ, ಬಟ್ ಇದರಲ್ಲಿ 64 ಗಮ್ಮೀಸ್ ಇದೆ, ಎಕ್ಸ್ಟ್ರಾ 4 ಗಮ್ಮೀಸ್, 64 ಗಮ್ಮೀಸ್ ಇದೆ. ಇವಾಗ ಟೋಟಲ್ 3 ಮಂತ್ಸ್ ಆಗುತ್ತೆ ನಾನು ಈ ಒಂದು 2 ಮಂತ್ಸ್ ಪ್ಯಾಕ್ನ ಕನ್ಸ್ಯೂಮ್ ಮಾಡಿದರೆ. ಸೊ 3 ಮಂತ್ಸ್ ಆದಮೇಲೆ ನನ್ನ ಒಂದು ಹೇರ್ಸ್ ಹೇಗಿದೆ, ಹೇರ್ ಗ್ರೋತ್ ಆಗಿದೆಯಾ, ಹೇರ್ ಫಾಲ್ ಕಂಟ್ರೋಲ್ ಆಗಿದೆಯಾ, ಏನು ಎತ್ತ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇದು ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಏನೇನಿದೆ, ಬಟ್ ನಾನು ಏನು ಸೈಡ್ ಎಫೆಕ್ಟ್ ಆಯಿತು ಇದರಿಂದ ಅಂದರೆ, ಸ್ಟಾರ್ಟಿಂಗ್ 1 ವೀಕಲ್ಲಿ ಒಂದು ಅನ್ಯೂಶುವಲ್ ಪಿಂಪಲ್ಸ್ ನನ್ನ ಫೇಸಲ್ಲಿ, ಹೀಟ್ ಆದಾಗ ನಮ್ಮ ಬಾಡಿ ಎಕ್ಸಸ್ ಆಫ್ ಹೀಟ್ ಏನು ಇದಾಗುತ್ತೆ ಆವಾಗ ನಮ್ಮ ಬಾಡಿಯಲ್ಲಿ ಹೇಗೆ ಪಿಂಪಲ್ಸ್ ಆಗುತ್ತೆ ಆ ಥರ ನನ್ನ ಒಂದು ಫೇಸಲ್ಲಿ ಪಿಂಪಲ್ಸ್ ಆಯಿತು. ಯಾಕಂದರೆ ಇದು ಎಕ್ಸ್ಟ್ರಾ ಏನು ಸಜೆಷನ್ ಇಲ್ಲದೆ ತೊಗೊಂಡಿದ್ದು ನನ್ನ ಬಾಡಿಗೆ, ಸೊ ಅದು ನನ್ನ ಬಾಡಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು. ಅದಕ್ಕೆ ಪಿಂಪಲ್ಸ್ ಆಯ್ತೇನೋ ಅದು ಗೊತ್ತಿಲ್ಲ, ಸ್ವಲ್ಪ ವೇರಿ ಆಗಿರುತ್ತೆ ಹೆಲ್ತ್ ಕಂಡೀಷನಂದು. ಸೊ ಸ್ವಲ್ಪ ಸಣ್ಣ ಸಣ್ಣ ಪಿಂಪಲ್ಸ್ ಆಗಿದೆ, ಮತ್ತು ಸ್ವಲ್ಪ ವೆಯ್ಟ್ ಗೇನ್ ಕೂಡ ಆಗಿದೆ. ಬಟ್ ಇದರಲ್ಲಿ 0 ಕ್ಯಾಲೋರೀಸ್, ಶುಗರ್ ಫ್ರೀ ಅಂತಿದೆ. ಬಟ್ ನನಗೆ ಇದು ಕನ್ಸ್ಯೂಮ್ ಮಾಡಿದ ಮೇಲೆ ಪ್ರಾಪರ್ ಡಯೆಟಲ್ಲೇ, ಬಟ್ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ನೋಡೋಣ, ನೆಕ್ಸ್ಟ್ ಇನ್ನು 2 ಮಂತ್ಸ್ ಯೂಸ್ ಮಾಡಿದರೆ ನಂದು 3 ಮಂತ್ಸ್ ಯೂಸ್ ಆಗುತ್ತೆ. ಅದಾದಮೇಲೆ ಇದರ ರಿವ್ಯೂ ಏನು ಅಂತ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ನೆಕ್ಸ್ಟ್ 3 ಮಂತ್ಸ್ ಅಂದರೆ ಈ ಪ್ರಾಡಕ್ಟ್ನ ನಿಲ್ಲಿಸಿ 1 ಮಂತ್ ಆದಮೇಲೆ ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಂದರೆ ಆ ರಿಸಲ್ಟ್ಸ್ ಏನು ನಂಗೆ ಸಿಕ್ಕಿತ್ತು ಅದು ಕಂಟಿನ್ಯೂ ಆಗುತ್ತಾ, ಇಲ್ಲ ಮತ್ತೆ ಹೇರ್ ಫಾಲ್ ಆಗುತ್ತಾ ಈ ಪ್ರಾಡಕ್ಟ್ ನಿಲ್ಲಿಸಿದ ಮೇಲೆ, ನಾನು ಕನ್ಸ್ಯೂಮ್ ಮಾಡೋದು ನಿಲ್ಲಿಸಿದ ಮೇಲೆ ಮತ್ತೆ ಅದೇ ಹೇರ್ಸ್ ಇಶ್ಯೂ ಆಗುತ್ತಾ ಅಂತ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನನ್ನ ಮೇಲೆ ನಾನು ತುಂಬಾ ಒಂದು ಎಕ್ಸ್ಪೆರಿಮೆಂಟ್ಸ್ನ ಮಾಡ್ಕೋತಾ ಇದ್ದೀನಿ ಟು ಗಿವ್ ಅ ಪ್ರಾಂಪ್ಟ್ ರಿವ್ಯೂ ಅಬೌಟ್ ದೀಸ್ ಪ್ರಾಡಕ್ಟ್ಸ್. ಸೊ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆಯವರಿಗೆ ಕೂಡ ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.